ಇದು ಸರ್ಕಾರ ಮತ್ತು ಅಧಿಕಾರಿಗಳ ನಡುವೆ ಆಗಿರ್ತಕ್ಕಂಥ ಒಂದು ಸಂಘರ್ಷ. ಈಗಾಗಲೇ ಈ ಪ್ರಕ್ರಿಯೆ ಟೆಂಡರ್ ಪ್ರಕ್ರಿಯೆ ಆಗಿ ಸುಮಾರು 9 ತಿಂಗಳು ಆಗಿದೆ. 9 ತಿಂಗಳಿಂದ ಈ ಭಾಗದಲ್ಲಿ ಹಲವಾರು ಬಾರಿ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡಿದ್ದೆ. ಆದರೆ ಆ 9 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ನ ಗುತ್ತಿಗೆ ವಿಸ್ತರಣೆ ಮಾಡೋದಕ್ಕೆ ಒಂದು ಸರ್ಕಾರದ ಒತ್ತಡದಿಂದ ಈಗಾಗಲೇ ಏನು ಒಬ್ಬ ಬ್ಲಾಕ್ ಲಿಸ್ಟ್ ಸುಮಾರು 200 ಕೋಟಿ ರೂಪಾಯಿ ಟೆಂಡರ್ ಅಂತ ಏನು ಇದು ಕಾರ್ಪೊರೇಷನ್ ಅಂದರೆ ಸಿಟಿ ಕಾರ್ಪೊರೇಷನಲ್ಲಿ ಪಡೆದು ಅವನು ಕಾಮಗಾರಿ ಪೂರ್ಣಗೊಳ್ಳದೆ ಬ್ಲಾಕ್ ಲಿಸ್ಟಲ್ಲಿ ಇರ್ತಕ್ಕಂಥ ವೆಂಕಟೇಶನ್ ಎಂಬ ಗುತ್ತಿಗೆದಾರರಿಗೆ ಈ ಕಾಮಗಾರಿ ಕೊಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಆ ಪ್ರಕ್ರಿಯೆ ಅದು ಪ್ರೋಸೆಸ್ ಮಾಡೋಕ್ಕೆ ಅಧಿಕಾರಿ ವಲಯದಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ವರದಿಯನ್ನು ಅವರು ಪುರಸ್ಕಾರ ಮಾಡಿ ಕೂಡಲೇ ಈ ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಕೆಲವೊಂದು ಆಮಿಷಗಳಿಗೆ ಬಲಿಯಾಗಿ ಈ ಟೆಂಡರ್ಗೆ ಅವನಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾರಂಭ ಮಾಡದೆ 9 ತಿಂಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥವ್ರು. ಇವತ್ತು ಪ್ರತಿದಿನ ಬೆಳಿಗ್ಗೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಕರ್ಕೊಂಡೋಗಬೇಕಾದ್ರೆ ಅವರಿಗೆ ಮಕ್ಕಳು ಆಕ್ಸಿಡೆಂಟ್ ಆಗಿ ಪ್ರತಿದಿನ ನನಗೆ ದೂರು ಕೊಡ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಎಷ್ಟೇ ಗಮನ ಸೆಳೆದರೂ ಅವ್ರು ಗಮನ ಹರಿಸದೇ ಇರೋ ಕಾರಣ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಡಿ ಸಿ ಆಫೀಸಲ್ಲಿ ನಗರೋತ್ಥಾನದ ಸಭೆ ಆದಂಥ ಸಂದರ್ಭದಲ್ಲಿ ಎರಡೂ ಪಟ್ಟಣಗಳಲ್ಲಿ ಈ ಥರ ಹಣ ಮಂಜೂರಾಗಿತ್ತು, ಆ ಟೆಂಡರ್ ಪ್ರೋಸೆಸ್ ಆಗದೇ ಇರೋದ್ರಿಂದ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಸಚಿವರಿಗೂ ಕೂಡ ನಾನು ಮನವಿ ಮಾಡಿಕೊಂಡೆ. ಅವರೂ ಕೂಡ ಏನೂ ಸ್ಪಂದಿಸಲಿಲ್ಲ. ಯಾಕೆಂದರೆ ಈ ಕಾಮಗಾರಿಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ಆದರೆ ನಾನು ಕಾಡಿ ಬೇಡಿ ತಂದಂಥ ಹಣವನ್ನು ಟೆಂಡರ್ ಪ್ರಕ್ರಿಯೆ ಕೇವಲ 8 ದಿನಗಳಲ್ಲಿ ಪೂರೈಸಿ ಕಾಮಗಾರಿ ಶುರು ಆಗಬೇಕಾಗಿದೆ. ಸುಮಾರು 25 ಬಾರಿ ಈ ಹಳ್ಳಗಳನ್ನು ನಾನು ಮುಚ್ಚಿ ಎಷ್ಟೇ ಮಾಡಿದ್ರೂ ಕೂಡ ಇಲ್ಲಿ ಬಗೆಹರಿತಾ ಇಲ್ಲ. ಸಾರ್ವಜನಿಕರಿಗೆ ಒಂದು ಸಮರ್ಪಕವಾದಂಥ ರಸ್ತೆ ಕೊಡೋಕ್ಕಾಗದಿರೋ ಇಂಥ ಒಂದು ಸರ್ಕಾರ, ಕೆಟ್ಟ ಸರ್ಕಾರ ಈ ರಾಜ್ಯದ ಜನತೆಗೆ ಬೇಕಾಗಿಲ್ಲ ಅಂತ ನಾವೆಲ್ಲರೂ ಕೂಡ ಸಾರ್ವಜನಿಕರ ನೆರವಿನಿಂದ ಇವತ್ತು ಈ ಹೋರಾಟವನ್ನು ಮಾಡ್ಕೊಂಬಂದಿದ್ದೀವಿ. ನಮ್ಮ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವು ಶಾಸಕರು ಆದಾಗಿನೂ ಈ ರಸ್ತೆಗಳು ಇದೇ ರೀತಿ ಇದೆ, ಅವತ್ತು ಪ್ರತಿಭಟನೆ ಮಾಡಿದೆ, ಇವತ್ತೇ ಆಗಿ ಪ್ರತಿಭಟನೆ ಮುಂದಾಗಿ ಬಂದಿರತಕ್ಕ ಹಣ ಟೆಂಡರ್ ಪ್ರಕ್ರಿಯೆ ಮಾಡದೇ ಇರೋದ್ರಿಂದ
ಟೆಂಡರ್ ಪ್ರಕ್ರಿಯೆ ಮಾಡೋಕ್ಕೆ ಕೇವಲ 8 ದಿನಗಳ ಸಮಯಾವಕಾಶ ಆಗಬೇ ಸಾಕಾಗಿರೋದ್ರಿಂದ ಯಾಕೆ ಈ ಟೆಂಡರನ್ನು ಕಾಮಗಾರಿ ಶುರು ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಚುನಾವಣೆ ವರ್ಷ ನನಗೆ ಚುನಾವಣೆ ವರ್ಷ ಹಿಂದಿನಿಂದ ನಡೆದದೆ ಬಂದದೆ ಗೊತ್ತಿಲ್ಲ. ಆದರೆ ಚುನಾವಣೆ ಇನ್ನೂ 6 ತಿಂಗಳಿದೆ. ಆದರೆ ಇವತ್ತು ದಾಖಲೆಗಳ ಸಮೇತ ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪರಿಶೀಲನೆ ಮಾಡಿ ಸಾರ್ವಜನಿಕ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಏನು ಗೌರ್ಮೆಂಟ್ ಸೆಕ್ರೆಟರಿ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಕೊಡ್ತೀನಿ. ಅಲ್ಲ, ಈಗಲೂ ಸರ್ಕಾರ ಎಚ್ಚೆತ್ತುಕೊಂಡಿದ್ದಾನೆ. ನಾನು ಸ್ವಯಂಕೃತವಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ನಾನು ಒಟ್ಟಿ ಹೋರಾಟವನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀನಿ.